ದಿನಗಳ ಕಾಲ ಜಾತ್ರೆಯ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಈ 6 ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಕೊಂಡೋತ್ಸವ, ಎರಡನೇ ದಿನ ಸಾಮೂಹಿಕ ವಿವಾಹ, ಮೂರನೇ ದಿನ ರಥೋತ್ಸವ, ನಾಲ್ಕನೇ ದಿನ ಮಹದೇಶ್ವರ ಕೊಂಡೋತ್ಸವ ಮತ್ತು ಮಹದೇಶ್ವರ ಉತ್ಸವ, ಐದನೇ ದಿನ ಚಪ್ಪೋತ್ಸವ, ಹಾಗೂ ಕೊನೆ ದಿನ ಅನ್ನ ಬ್ರಹ್ಮೋತ್ಸವ. ಈ ವರ್ಷ ಹನಿಯನಿಗೂ ಬರ ಪೂರ ತೆನೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಾಧಾರಿತ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಶ್ರೀಮತಿ ಪಾರ್ವತಮ್ಮ ಮತ್ತು ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹ ಅಂತೇಳಿ ಅವರ ಹೆಸರು ಇಲ್ಲಿ ಒಂದು ನಮಗೆ ಅತಿಥಿ ಗೃಹ ಕಟ್ಟಿಸಿದ್ದಾರೆ. ಫೆಬ್ರವರಿ 10 ಪ್ರಾರಂಭ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಬರ್ತಾ ಇದ್ದಾರೆ.
ಜಗದ್ಗುರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಪುಷ್ಯ ಬಹುಳ ದ್ವಾದಶಿಯನ್ನು ಪ್ರಾರಂಭಗೊಂಡು ಮಾಘ ಶುದ್ಧ ವಿಧಿಗೆಯವರೆಗೆ 6 ದಿನಗಳ ಕಾಲ ನಡೀತದೆ. ಇದರಲ್ಲಿ ಮಾಸ ಶಿವರಾತ್ರಿ ಎಂದು ಮುಖ್ಯವಾದ ರಥೋತ್ಸವ ಹಾಗೂ ಮಾಘ ಶುದ್ಧ ಪಾಡ್ಯಮಿ ಎಂದು ತೆಪ್ಪೋತ್ಸವ ಮಿಕ್ಕ ದಿನಗಳಲ್ಲಿ ಸುಮಾರು 6 ದಿನಗಳ ಕಾಲ ಜಾತ್ರೆಯ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಈ 6 ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಕೊಂಡೋತ್ಸವ, ಎರಡನೇ ದಿನ ಸಾಮೂಹಿಕ ವಿವಾಹ, ಮೂರನೇ ದಿನ ರಥೋತ್ಸವ, ನಾಲ್ಕನೇ ದಿನ ಮಹಾದೇಶ್ವರ ಕೊಂಡೋತ್ಸವ ಮತ್ತು ಮಹಾದೇಶ್ವರ ಉತ್ಸವ, ಐದನೇ ದಿನ ಬಹಳ ಪ್ರಚಲಿತದಲ್ಲಿ ನಡೆಯುವಂತಹ ತೆಪ್ಪೋತ್ಸವ ಹಾಗೂ ಕೊನೆ ದಿನ ಅನ್ನಬ್ರಹ್ಮೋತ್ಸವ. ಹೀಗೆ 6 ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತವೆಲ್ಲ ನೋಡ್ತಾ ಬಂದಿದ್ದೀವಿ. ಇನ್ನು ಪ್ರಮುಖವಾದದ್ದು ಸಾಮೂಹಿಕ ವಿವಾಹ. ತವೆಲ್ಲ ಪ್ರತಿ ವರ್ಷ ನೋಡಿದಂಗೆ ಈ ವರ್ಷ ಫೆಬ್ರವರಿ 7 ಈ ಸಾಮೂಹಿಕ ವಿವಾಹ ನಡೀತಾ ಇದೆ. ಇದರಲ್ಲಿ ಅಂತರ್ಜಾತಿ ವಿವಾಹಗಳು, ವಿಶೇಷ ಚೇತನರು, ಹೊರರಾಜ್ಯದ ವಧುವರರು, ಹೀಗೆ ಅನೇಕ ವಿಶೇಷತೆಯಿಂದ ಕೂಡಿದ ವಿವಾಹಗಳಲ್ಲಿ ನಡೀತವೆ. ಅವರುಗಳಿಗೆ ವಧುವಿಗೆ ಸೀರ, ಕುಪ್ಪಸ, ಮಾಂಗಲ್ಯ, ಕಾಲುಂಗರ, ವರನಿಗೆ ಪಂಚ, ವಲ್ಲಿ, ಶಿರಗಳನ್ನ ನೀಡಲಾಗ್ತದೆ. ಸುಮಾರು ಈ ಒಂದು ಪ್ರಾರಂಭದ ಆ ದಿನ ಲಕ್ಷಾಂತರ ಸೇರುವಂಥ ಒಂದು ಪ್ರಮುಖ ಅಂಶ. ಮತ್ತು ಕೃಷಿ ಮೇಳ ಈ ವರ್ಷ ಹನಿಯನಿಗೂ ಬರಪೂರ ತೆನೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಾಧಾರಿತ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಮತ್ತೊಂದು ವಿಶೇಷವಾದಂಥದ್ದು ಕುಸ್ತಿ ಪಂದ್ಯಾವಳಿ. ಸುಮಾರು ಈ ಸಲ 65 ಪಂದ್ಯ ಕುಸ್ತಿ ಪಟುಗಳು ಪಂದ್ಯಗಳು ನಡೀತಾ ಇದೆ. ಶ್ರೀಮಠದ ಹತ್ತಿರ ಶ್ರೀಮತಿ ಪಾರ್ವತಮ್ಮ ಮತ್ತು ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹ ಅಂತೇಳಿ ಅವರ ಹೆಸರಲ್ಲಿ ಇಲ್ಲಿ ಒಂದು ನಮಗೆ ಅತಿಥಿ ಗೃಹ ಕಟ್ಟಿಸಿದ್ದಾರೆ. ಅದು ಕಟ್ಟಡವನ್ನು ಫೆಬ್ರವರಿ 10 ಪ್ರಾರಂಭ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಬರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ 6 ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ರಾಜ್ಯದ ವಿವಿಧ ಮಠಾಧಿಪತಿಗಳು, ಎಲ್ಲ ಸಮಾಜದ ಮಠಾಧಿಪತಿಗಳು, ಮುಖ್ಯಮಂತ್ರಿಗಳು, ಮಂತ್ರಿ ಮಹೋದಯರು, ಕೇಂದ್ರ ಸರ್ಕಾರದ ಮಂತ್ರಿ ಮಹೋದಯರು, ಕೈಗಾರಿಕೋದ್ಯಮಿಗಳು, ಸಮಾಜದ ಮುಖಂಡರು ಹಾಗೂ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ.